ಅಂತೂ ಇಂತೂ ಸ್ಪ್ಲೆಂಡರ್ ಮೇಲೆ ಕೂರಂಗ್ ಆಯ್ತು. ಇಲ್ಲೊಂದು ಸ್ವಿಫ್ಟ್ ಕಾರ್ ಏನಾದ್ರೂ ಹೋಯ್ತಾ? ನೀವು ಪ್ರಾಕ್ಟಿಕಲ್ ಕನ್ನಡಿಗ ಅಲ್ವಾ? ಇಲ್ಲ. ಏನ್ ಬಗ್ಗೆ ನೋಡ್ತಾ ಇದೀರಾ ಬ್ರೋ? ಸರ್, ಅದನ್ನ ನಾನು ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ಸರ್. ವೈಫೈ ಕನೆಕ್ಷನ್ ಚೆನ್ನಾಗಿದೆ ಇಲ್ಲಿ. ನಾವು ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಿಯವರೆಲ್ಲ ರೋಡ್ ಹಾಕೋದು, ನಾವುಗಳು ಓಡಾಡಕಲಾಗರು ಈ ತರ ಮನೆಯಲ್ಲಿ ಫಂಕ್ಷನ್ ಗಳು ಮಾಡಕ್ಕೆ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ಅಯ್ಯೋ ಅಣ್ಣ, ಎಲ್ಲ ರಾಯಲ್ ಎನ್ಫೀಲ್ಡ್ ಶೋರೂಮ್ ಹೋಗ್ತಿವೆ. ಕುರಿಗಳು ನ್ಯಾಷನಲ್ ಬರ್ಡ್, ನ್ಯಾಷನಲ್ ಅನಿಮಲ್ ತರ. ನ್ಯಾಷನಲ್ ಗಾಡಿ ಅಂತ ಒಂದಿದ್ರೆ ಅದು ರಾಯಲ್ ಎನ್ಫೀಲ್ಡ್ ಅಲ್ಲ, ಸ್ಪ್ಲೆಂಡರ್. ಇನ್ನು ಈ ಕಾಲದಲ್ಲಿ ಸ್ಪ್ಲೆಂಡರ್ ಗೆ ಇಷ್ಟೊಂದು ಹವಾ ಇದೆ ಅಂತಂದ್ರೆ ಅದ್ರ ಪರ್ಫಾರ್ಮೆನ್ಸ್ ಗುರು ಏನ್ ಸೈಕ್ ಪರ್ಫಾರ್ಮೆನ್ಸ್ ಕೊಡುತ್ತೆ ಗುರು. ಇದು ತನಕ ಒಬ್ಬ ಸ್ಪ್ಲೆಂಡರ್ ಓನರ್ ಒಂದ್ ಗಾಡಿ ಬಗ್ಗೆ ಕಂಪ್ಲೇಂಟ್ ಹೇಳಿರೋದ್ನ ನಾನು ಎಲ್ಲೂ ಕೇಳಿಲ್ಲ. ರಾಯಲ್ ಎನ್ಫೀಲ್ಡ್ ಗಳನ್ನ ತಗೊಂಡು ಖುಷಿ ಆಗಿರೋರ್ಗಿಂತ ಪೇಚಾಡ್ತಾ ಇರೋರೇ ಜಾಸ್ತಿ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ, ಬೇರೆ ದಾರಿ ಇಲ್ಲ. ಯೂಟ್ಯೂಬ್ ಎಲ್ಲ ನೋಡಲ್ವಾ? ಐಪಿಎಲ್ ಯಾವ್ದು ನಿಮ್ದು ಟೀಮು? ನಾವು ಆರ್ ಸಿ ಬಿ ಮೇಲೆ ವಿಡಿಯೋಗಳು ಮಾಡಿದೀವಿ ನೋಡಿ. ಚದುರಂಗಿ ನನ್ನ ಮಗನೇ. ಏನೋ ಇದು ನಿನ್ ತಲೆಗೆ ಸಾಲ್ತಾನೆ ಇಲ್ವಲ್ಲ ಟೋಪಿ. ಸುಬ್ಬಣ್ಣ ಮೆಸ್ ನೋಡಿದ್ರೆ ಗೊತ್ತಾಗ್ಬಿಟ್ಟಿರೋದು ಜನಕ್ಕೆ. ಚಪಾತಿ ಅಂತೂ ಅಲ್ಟಿಮೇಟ್ ಆಗಿತ್ತು. ನೀನು ಏನಿದೆ ಫೇಮಸ್ ಅಂತ ಹೇಳಿ. ಪುಳಿಯೋಗರೆ ತಿನ್ನಕ್ ಬರ್ಬೇಕು, ಇಂಥವ್ರು ಕರ್ಕೊ ಬರ್ಬಾರ್ದು, ಊರ ಹಾಳು ಮಾಡ್ತಾರೆ. ನೋಡಿ ಮೂರ್ ಸೇರಿ ಅಕ್ಕಿ ಅನ್ನ ಖಾಲಿ, ಇನ್ನು ಮಜ್ಜಿ ಏನಕ್ಕೆ ಬಂದಿಲ್ಲ ಆಸಾಮಿ? ಇನ್ನೊಂದ್ ಯಾವ್ದು? ಸಕ್ಕರೆ ಪೊಂಗಲ್. ಸಕ್ಕರೆ ಪೊಂಗಲ್ ತಿನ್ನಕ್ ಬರ್ಬೇಕು, ಇಷ್ಟೇ ಕೊಡ್ತಾರೆ. ಎಷ್ಟು ವರ್ಷದಿಂದ ಇದೆ ಇದು? ಯೂಟ್ಯೂಬ್ ನೋಡಲ್ವಾ? ಟಿಪಿಕಲ್ ಕನ್ನಡಿಗ ನೋಡಿದೀರಾ? ಈ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕು ಅಂದ್ರೆ 3 ಪಾಯಿಂಟ್ ಅಥೆಂಟಿಕೇಶನ್ ಪಾಸ್ ಮಾಡ್ಕೊಂಡು ಹಾಕ್ಸ್ಬೇಕು. ಅದೇ ಬೇರೆ ಏನು ಕೀರೆ ಬಂದ್ಬಿಡ್ತು, ಅದೇ ತೋರ್ಸಕ್ ಹೋಗಿ ನನ್ಗದೇನೆ ಬಾಯಿ ಬಂದ್ಬಿಟ್ಟಿತ್ತಲ್ಲಪ್ಪ. ತುಂಬಾ ಸಲಿ ಆಗಿದೆಯಲ್ಲ. ಎಷ್ಟೇ ನುಲುಚ್ಕೊಂಡ್ ಕೂತ್ರು 80 ಮೇಲೆ ಈ ಗಾಡಿ ಹೋಯ್ತಾ ಇಲ್ಲ. ಮಠ ಮಠ ಮಧ್ಯಾಹ್ನ ಅಲ್ವಾ, ಬೇಸಿಗೆ ಬೇರೆ, ಅದಕ್ಕೆ 90 ಹೊಡೆಯಲ್ಲ ಅನ್ಸುತ್ತೆ. ಇದು ಹೊಸ ಸ್ಪ್ಲೆಂಡರ್ ಅಲ್ಲಿ ಅಲಾಯ್ ವೀಲ್ಸ್ ಇದೆ, ಟ್ಯೂಬ್ಲೆಸ್ ಟೈರ್ಸ್ ಇದೆ. ಏನ್ ಗುರು, ಗೇರ್ ಶಿಫ್ಟಿಂಗ್ ಅದ್ದೂರಿ ಆಗೈತೆ. ಈಗ ಬರೋ ಸುಮಾರು ಗಾಡಿಗಳು ಈ ತರ ಗೇರ್ ಶಿಫ್ಟಿಂಗ್ ಕೊಡೋದೇ ಇಲ್ವಲ್ಲ ಗುರು, ಎಷ್ಟು ಸಾಫ್ಟ್ ಆಗಿದೆ. ಇದು 1998 ಅಲ್ಲಿ ಬಂದಿರೋ ಗಾಡಿ, ಇದ್ರಲ್ಲೆಲ್ಲ ವಾಬ್ಲಿಂಗ್ ಬ್ರೇಕಿಂಗ್ ಇಶ್ಯೂಸ್ ಕಾಮನ್. 4 ಲಕ್ಷ ಕೊಡ್ ತಗೊಳ್ಳೋ ಕಾಂಟಿನೆಂಟಲ್ ಜಿ ಟಿ ನಲ್ಲೇ ವಾಬ್ಲಿಂಗ್ ಇದೆ ಗುರು. ಅವಾಗಿನ ಕಾಲದಲ್ಲಿ 40,000 ರೂಪಾಯಿ ಗಾಡಿ ಇದು. ನೀವಿಲ್ ನೋಡ್ತಾ ಇರೋದು ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ಇದು ಕಂಪ್ಲೀಟ್ ಆದ್ಮೇಲೆ ಗಾಡಿಗಳನ್ನ ಬಿಡಲ್ಲ, ಇವಾಗ್ಲೇ ಓಡಿಸ್ಕೊಂಡು ಎಂಜಾಯ್ ಮಾಡ್ಕೊಂಬಿಡಿ. ಆ ತರ ನೋಡಿದ್ರೆ ರಿಸ್ಕೇ ಗುರು ಗಾಡಿಗಳು ತಗೊಂಡು ಹೋಗೋದ ರೋಡ್ ಅಲ್ಲಿ. 20 ರೂಪಾಯಿ ಖರ್ಚು ಮಾಡಿ ಗವರ್ಮೆಂಟ್ ಕೆಲಸಗಳನ್ನ ನೆಟ್ಟಿಗೆ ಮಾಡಲ್ಲ. ಇದೆಲ್ಲ ನೋಡು ಮಗ, ಆಗಿನ ಕಾಲದಲ್ಲಿ ಹೆಂಗ್ ಕೆತ್ತವ್ರೆ? ಕೈಯಲ್ಲಿ ಕೆತ್ತವ್ರ ಮಗ, ಕೈಯಲ್ಲಿ ಕೆತ್ತವ್ರ ಮಗ. ಈ ಒಂದು ಪುಸ್ತಕ ನನ್ನಲ್ಲೇ ಉಳಿತು. ಒರಿಜಿನಲ್ BS1 ಸ್ಪ್ಲೆಂಡರ್ ಇದು. 97 cc ಇಂಜಿನ್ ಇರೋದು, 8 BHP ಇದೆ, 8 Nm ಟಾರ್ಕ್ ಇದೆ. ಮನಸ್ಸಿದ್ದರೆ ಮಾತಾಡು, ನೆನಪಿದ್ದರೆ ಕಾಲ್ ಮಾಡು. 97407 ನಾವು ಒಂದು ಅಡ್ವೆಂಚರ್ ಗಾಡಿನ ತಗೋಬೇಕು. ಅಡ್ವೆಂಚರ್ ಗಾಡಿ ತಗೊಳ್ಳೋದು ಏನ್ ಮಾಡೋಣ? ನನ್ನ ಗಾಡಿ ಸೇಲ್ ಮಾಡೋಣ ಅಂದ್ರೆ ಯಾರು ತಗೋತಾ ಇಲ್ಲ. ರಾಯಲ್ ಎನ್ಫೀಲ್ಡ್ ಅಭಿಮಾನಿಗಳು, ಪ್ರೇಮಿಗಳು ಅಂತ ಒಬ್ಬನು ಮುಸ್ ನೋಡ್ಲಿಲ್ವಲ್ಲ. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದೀನ ನಾನು. ಮಗ ಒಂದ್ ಐಡಿಯಾ, ಫೇಸ್ಬುಕ್ ಸ್ಟಾರ್ಟ್ ಮಾಡ್ಬಿಡದಾ? ಫೇಸ್ಬುಕ್ ಅಲ್ಲಿ ದುಡ್ಡು ಬರುತ್ತಾ? ಪ್ರಯತ್ನ ಮಾಡಿದ್ರೆ ಮಕ್ಕಳು ಆಗಲ್ಲ ಕಣಪ್ಪ. ಅದಕ್ಕಿಂತ ಮುಂಚೆ ಸ್ಪ್ಲೆಂಡರ್ ಅಲ್ಲಿ ಒಂದ್ ರೈಡ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದೆ. ಕೈಯಲ್ಲಿರೋ ರೇಖೆ ಎಲ್ಲ ಅಳಿಸೋಯ್ತು. ಎಷ್ಟೋ ಕೊಟ್ಟೆ? 3,500. ಹೊಸದೇ ಬತ್ತಿತ್ತಲ್ಲ, ಯಾಕೆ ಎತ್ಕ ಬರೋದೊಂದೇ ಇರೋದು. ಇನ್ನೊಂದ್ ಗ್ಲೋವ್ಸ್ ಕೊಟ್ಟಿದ್ರು ಅನ್ಕೋ, ಚೆನ್ನಾಗಿಲ್ಲ ಅಂತ ಆನೆಸ್ಟ್ ರಿವ್ಯೂ ಕೊಟ್ಟೆ, ವಾಪಸ್ ರಿಪ್ಲೈನೇ ಮಾಡ್ತಾ ಇಲ್ಲ ಅವ್ರು. ಬೇರೆ ಕಳಿಸಿ ಅಂದ್ರೆ ನೀನ್ ದುಡ್ಡು ಕೊಟ್ಟು ಯಾವ್ದನ್ ಬೇಕಾದ್ರೂ ಕೊಂಡ್ಕೋಬಹುದು, ಒಂದನ್ ಮಾತ್ರ ಕೊಂಡ್ಕೊಳ್ಳೋದಕ್ ಆಗೋದಿಲ್ಲ. ಸ್ಪ್ಲೆಂಡರ್ ನ ಎತ್ಕೊಂಡು ಲಾಂಗ್ ರೈಡ್ ಹೋಗಕ್ ಆಗಲ್ವಾ ಅಂತ ಕೇಳೋರ್ಗೆ ರವಿ ಜಮುನಾ ಅಂತ ಒಬ್ರು ಇದಾರೆ, ಅವ್ರ ಯೂಟ್ಯೂಬ್ ಚಾನಲ್ ನೋಡಿ ಗೊತ್ತಾಗುತ್ತೆ. ಪವರು, ಸ್ಪೆಕ್ಸ್, ಟಾರ್ಕ್, ಬ್ರ್ಯಾಂಡ್ ಇದೆಲ್ಲ ಮ್ಯಾಟರ್ ಆಗಲ್ಲ. ಬೇಸಿಕ್ ಆಗಿ ಮ್ಯಾಟರ್ ಆಗೋದು ನೀವು ಗಾಡಿನ ಎಷ್ಟು ಇಷ್ಟ ಪಡ್ತೀರಾ, ನೀವು ಟ್ರಾವೆಲ್ ಮಾಡಕ್ ಎಷ್ಟು ಇಷ್ಟ ಪಡ್ತೀರಾ ಅಂತ. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ, ABS ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ABS ಇಲ್ಲ ಕಣ. ಹೌದಾ? ಸೀಟು ಹೆವಿ, ಕಂಫರ್ಟಬಲ್ ಆಗಿದೆ ಗುರು. ಇಲ್ಲಿ ಯಾವ್ದೋ ಬೆಗ್ಗಿಚ್ ಬಿಡಿದ. ಇಬ್ರೆಲ್ಲ ಕುತ್ಕೊಂಡು ಹೋದ್ರೆ ಗಾಡಿಗೆ ಅವಮಾನ. ಮಿನಿಮಮ್ 3 ಜನ ಕುತ್ಕೊಂಡು ಹೋಗ್ಬೇಕು. ಪ್ರೂಫ್ ಐತಲ್ಲ ತೋರ್ಸೋಣ ಅವ್ರಿಗೆ. ಯಾರೇ ಅನ್ನಲ್ಲ, ಯಾರು ಹೇಳಿ ಸುಮ್ನೆ ಹಿಂಗ ಹಾಕಿಂಗ್ ತೆಗಿತೀನಿ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಅಯ್ಯೋ ದುರ್ವಿದಿಯೇ. ನಿಮ್ ಫೋನ್ ಕೊಡಿ. ಫಸ್ಟ್ ಸ್ಪ್ಲೆಂಡರ್ ಇಂಡಿಯಾದಲ್ಲಿ 1994 ಬಂತು, ಅವಾಗೆಲ್ಲ ನಾವು ಹುಟ್ಟೇ ಇರಲಿಲ್ಲ ಗುರು. ಇಷ್ಟು ವರ್ಷ ಆದ್ಮೇಲೂ ನಮ್ಮ ಭಾರತದಲ್ಲಿ ಜಾಸ್ತಿ ಸೇಲ್ ಆಗ್ತಾ ಇರೋ ಗಾಡಿ ಅಂದ್ರೆ ಸ್ಪ್ಲೆಂಡರ್. ನೋಡ್ ಕಲಿಬೇಕು ಯಾವ್ದೇ ಕಾರಣಕ್ಕೂ ಆಸ್ತಿಲ್ ಭಾಗ ಮಾಡ್ಕೋಬಾರ್ದು ಅಂತ. ಹೆಂಗೆ ಹುಡ್ತಾಗಿಂದ್ಲೂ ಪಕ್ಕದಲ್ಲೇ ಅವ್ರೆ. ನನಗನ್ಸೋ ಪ್ರಕಾರ ಅವಾಗ ಇಂಡಿಯಾದಲ್ಲಿ ಇಷ್ಟೊಂದು ಸ್ಪ್ಲೆಂಡರ್ ಗಳು ಸೇಲ್ ಆಗ್ಲಿಲ್ಲ ಅಂದಿದ್ರೆ ಮೋಸ್ಟ್ ಜನಕ್ಕೆ ಮೋಟರ್ ಸೈಕಲ್ ಮೇಲೆ ಅಷ್ಟು ಕ್ರೇಜ್ ಬರ್ತಿರ್ಲಿಲ್ಲ ಅನ್ಸುತ್ತೆ. ಇದ್ರಲ್ಲಿ ಹಾರನ್ ನೋಡಿದ್ರ ಎಂಟಾಣೆ ಸಕ್ಕರೆ ಮಿಠಾಯಿ ತರ ಐತೆ. ಪೊಲೀಸ್ ಸೈರನ್ ತರ ಆಯ್ತಲ್ಲ ಗುರು ಇಂಡಿಕೇಟರ್. ಮನೆಯಲ್ಲಿ ಅಪ್ಪ ಒಂದು ಗೇರ್ ಗಾಡಿ ಇಟ್ಟಿದ್ರೆ ಮಗನಿಗೂ ಇಂಟ್ರೆಸ್ಟ್ ಬರುತ್ತೆ, ಮಗನು ಕಲಿತಾನೆ, ಅದನ್ನ ಅವ್ರ ಮಗನಿಗೆ ಓಡಿಸೋದ ಹೆಂಗೆ ಅಂತ ಹೇಳ್ಕೊಡ್ತಾನೆ. ಇದು ಜನರೇಷನ್ ಟು ಜನರೇಷನ್ ಕಂಟಿನ್ಯೂ ಆಗುತ್ತೆ. ಗಾಡಿ ಓಡಿಸ್ತೇನೋ ನೀನು? ನೀವೇ ಹೇಳ್ಕೊಟ್ಟಿದ್ದ ಇವನಿಗೆ ಓಡ್ಸಕ್ಕೆ.
ವಿಡಿಯೋ ನೋಡ್ತಿರೋರು ನೀವು ಎಷ್ಟೊಂದು ಜನ ಗಾಡಿ ಓಡಿಸೋದ್ ಕಲ್ತಿರೋದೇ ಸ್ಪ್ಲೆಂಡರ್ ಅಲ್ಲಿ ಅಥವಾ ಸಿಡಿ 100 ಅಲ್ಲಿ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ನಾವೆಲ್ಲ ಇವಾಗ KTM ರಾಯಲ್ ಎನ್ಫೀಲ್ಡ್ R15 ಮೇಲೆ ಎಷ್ಟು ಪ್ಯಾಷನ್ ಇಟ್ಕೊಂಡಿದೀವಿ ಅದಕ್ಕೆಲ್ಲ ಮೇನ್ ಬುನಾದಿ ಹಾಕಿದ ಗಾಡಿ ಅಂದ್ರೆ ಸ್ಪ್ಲೆಂಡರ್. ಏನ್ ಗುರು 60 ಮೈಲೇಜ್ ಕೊಡ್ತದೆ ಅಂದ್ರೆ ತಮಾಷಿನ. 200 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಹತ್ರ ಬೆಂಗಳೂರಿಗೆ ಹೋಗಿ ಬರ್ಬೋದೇನೋ. ಏನಂದೇ ಇನ್ನೊಂದ್ಸಲ ಹೇಳು. ಹೋಗಿ ಬರಕ್ಕಾಗಲ್ಲ, ಹೋಗ್ಬೋದು. ಅವಾಗಿನ ಕಾಲದಲ್ಲಿ ನಮ್ಮ ತರ ಎಲ್ಲ 50-100 ಕಿಲ ಪೆಟ್ರೋಲ್ ಹಾಕ್ಸ್ತಾ ಇರ್ಲಿಲ್ಲ, 10-20 ರೂಪಾಯಿಗೆ ಹಾಕ್ಸ್ತಿದ್ರು, ಇಲ್ಲ ಅಂದ್ರೆ ಒಂದ್ಸಲ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟು ತಿಂಗಳುಗಟ್ಟಲೆ ಓಡಾಡ್ತಿದ್ರು. ಸ್ಪ್ಲೆಂಡರ್ ಅಲ್ಲೂ ಪೆಟ್ರೋಲ್ ಖಾಲಿ ಮಾಡಿದ್ಯಾ ಅಂದ್ರೆ ನೀ ಎಂತ ಮಗ ಇರ್ಬೇಕು. ಈಸಿನ ಭಯ, ಇದೆಲ್ಲ ಮೇಂಟೈನ್ ಮಾಡೋದು. ಅವಾಗೆಲ್ಲ ಗಾಡಿಗಳನ್ನ ಪ್ಯಾಷನ್ ಗೋಸ್ಕರ ತಗೋತಾ ಇರ್ಲಿಲ್ಲ, ಒಂದು ಸ್ಟೇಟಸ್ ಸಿಂಬಲ್ ಆಗಿ ತಗೋತಾ ಇದ್ರು. ಸ್ಟೇಟಸ್ ಅನ್ನೋದನ್ನ ಪಕ್ಕ ಇಟ್ಟು ಪ್ರತಿಯೊಬ್ರು ತಗೊಂಡಿದ್ ಗಾಡಿ ಇದು. ಮೀಟರ್ ಹೆವಿ ಸಿಂಪಲ್ ಆಗಿದೆ ಗುರು, ಲೆಫ್ಟ್ ಅಲ್ಲಿ ಸ್ಪೀಡ್ ತೋರಿಸುತ್ತೆ. ಅಯ್ಯೋ ಈ ಬಾಡಿಗೆ 3 ವರ್ಷ ಅನ್ನ ಇಳಿಸ್ತಾ ಇದ್ರಲ್ಲ ಬೆಳಗ್ಗೆ ಎದ್ದೇಟ್ಗೆ. ಇದು ಬ್ರೋ ಊಟ, ನೀವ್ ಹೇಳಿ ಹೆಂಗಿತ್ತು ಅಂತ. ಇರಿ ಮುಂಚೆ ಕ್ಲಾಸ್ ಹಾಕ್ತೀನಿ ನಾನು. ಹೆಂಗಿತ್ತು ಬ್ರೋ ಊಟ, ನಿಮ್ಗೆ ಹೆಂಗಿತ್ತು? ಇಲ್ಲೋಡಿ ನಮ್ಮ ಸ್ನೇಹಿತರು ಊಟ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಮಿಕ್ಕಿದೆಲ್ಲ ಮಾತಾಡಿದ್ರಲ್ರು. ಊಟ ಸೂಪ್ ಹಂಗಿತ್ತು. ನಿಮ್ಗೇನಾದ್ರೂ ಹೊಸ ಸ್ಪ್ಲೆಂಡರ್ ರಿವ್ಯೂ ಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಪರ್ಸನಲಿ ನನಗೆ ಹೊಸ ಸ್ಪ್ಲೆಂಡರ್ ಗಿಂತ ಇದು ತುಂಬಾನೇ ಇಷ್ಟ. ಆಯ್ತು ಬಿಡು. ನಾವು ಆಕ್ಚುಲಿ ಕಾರ್ಮಿಕರ ದಿನಾಚರಣೆಗೆ ಗಾಡಿ ಕೊಡಬೇಕು ಅಂತ ಅನ್ಕೊಂಡಿದ್ವಿ. ಏನೋ ಒಂದು ದುಡ್ಡು ಬರುತ್ತೆ, ಗಾಡಿ ತಗೊಂಡು ಕೊಟ್ಬಿಡೋಣ ಅನ್ನೋಷ್ಟು ಸುಲಭ ಅಲ್ಲ. ಈಗ ತುಂಬಾ ದುಡ್ಡು ಇಲ್ಲದೆ ಅವ್ರಿಗೆ ಕೊಟ್ಬಿಟ್ರು, ಅವ್ರಿಗೆ ಪೆಟ್ರೋಲ್ ಹಾಕ್ಸಕ್ಕೂ ಆಕ್ಚುಲಿ ದುಡ್ಡಿರಲ್ಲ, ಗಾಡಿ ಮೇಂಟೈನ್ ಮಾಡಕ್ಕೂ ಆಕ್ಚುಲಿ ದುಡ್ಡಿರಲ್ಲ. ಹಂಗಂತ ಹಿಂದೆ ಮುಂದೆ ನೋಡಿದೆ ಯಾರೋ ಒಬ್ಬನ್ ಕೊಟ್ಬಿಟ್ರು, ಎಣ್ಣೆಗೆ ಕಾಸಿಲ್ಲ ಅಂತ ಗಾಡಿನ ಮಾರ್ಕೊಂಡ್ರು ಮಾರ್ಕೊಂಡ್ಬಿಡ್ತಾನೆ 5,000ಕ್ಕೆ. ನಾನು ಇವಾಗ ಡಾಕ್ಟರ್ ಬ್ರೋ ಅವ್ರದ್ದು ಕಿತ್ತಾಡಿ ಕಿರಣ್ ಅವ್ರದ್ದು ವಿಡಿಯೋಗಳನ್ನ ನೋಡಿ ಕಲಿತಾ ಇದೀನಿ, ಒಂದು ಟ್ರಾವೆಲ್ ನು ಒಂದು ಮೋಟೋ ಬ್ಲಾಗ್ ನು ಯಾವ ತರ ಮಿಕ್ಸ್ ಮಾಡಬಹುದು ಅಂತ. ಇದೆಲ್ಲ ಆಗುತ್ತೇನಪ್ಪ ನಿಂಗೆ? ಅಯ್ಯೋ ಹೋಗಿ ನೀವು ಮುಂದೆ ಹೋಗಿ. ನಮ್ ದೇಶದಲ್ಲಿ ಜನ ಮುದ್ದೆ ಹೋಗೋಕ್ಕೂ ಎದುರ್ಕೋತಾರಲ್ಲೋ, ಇದ್ಗಡೆ ಹೊಡೆದು ಬಿಡ್ತಾರೆ ಅಂತ. ಮೊದ್ಲು ಸರಿಯಾಗಿ ಮಾತಾಡೋದ್ಕಲ್ಲ. ಈ ದೇವಸ್ಥಾನಗಳು ಇರೋ ತನಕ ಇದ್ರ ಚಾರ್ಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವ್ರುಗಳ ನೇಮ್ ಅಂತೂ ಇರುತ್ತೆ. ಎಲ್ಲಾ ಕಡೆ ಗೀಜ್ ಬಿಡಿದವ್ರು ಗುರು, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ದಿರೋರ ಈ ಕೆಲ್ಸಗಳು ಮಾಡೋದು. ಕಾಡಿದ್ದಾರೆ ಕ್ಷೇಮ, ಕಡಿದರೆ ಕ್ಷಾಮ ಅಂತಿರೋದ್ರಲ್ಲಿ ಯಾವತ್ತು ತೆಗೆದ್ಬಿಟ್ಟು ಕಾಮ ಅಂತ ಮಾಡ್ಬಿಟ್ಟವ್ರೆ. ಆಫ್ ರೋಡಿಂಗು ಈಸಿಯಾಗಿ ಮಾಡ್ಬೋದಲ್ಲ ಗುರು. ಅಪ್ಪ ಎಷ್ಟು ಶಾರ್ಪ್ ಆಯ್ತು ಗೊತ್ತಾ ಮಗ, ಮೀನ್ಗಳು ಓಟ್ ಹಾಕಂಗಿದ್ರೆ ದುಬುಕ್ ಬಿಡ್ತಿದ್ರಲ್ಲ ಬಂದು ಪ್ರಚಾರಕ್ಕೆ. ಮೀನ್ಗಳು ಓಟ್ ಹಾಕಂಗಿದ್ರೆ ಗೌಡ್ರಿಗೆ ಆಗ್ತಾ ಇರ್ಲಿಲ್ವಲ್ಲ. ಏಕೆ ಬಡ ತಿನ್ಕೋಬಿಡ್ತಾರೆ ಅಂತ. ಮೋಸ್ಟ್ಲಿ ನಮ್ಮಲ್ಲಿ ಜಾತಿ ಭೇದ ಏನು ಇಲ್ಲದೆ ಒಂದು ಈಕ್ವಾಲಿಟಿ ಅಂತ ತಂದಿರೋದು ಗಾಡಿಗಳು ಮಾತ್ರ ಇರಬೇಕು. ನಮ್ಮೂರ್ ಕಡೆ ಸ್ಪ್ಲೆಂಡರ್ ಗಳಿಗೆ ಹೆವಿ ಹವ ಇದೆ ಗುರು. ಕುರಿ ಮೇಯಿಸೋನಿಂದ ಹಿಡಿದು ಕುಬೇರನ್ ತನಕ ಎಲ್ಲರ ಮನೆಯಲ್ಲೂ ಒಂದು ಸ್ಪ್ಲೆಂಡರ್ ಇರುತ್ತೆ. ಹಲೋ ಮಗ, ಏನ ಇದು ನಮ್ಮ ಸಬ್ಸ್ಕ್ರೈಬರ್ಸ್ ಯಾವಾಗ ಟೀಕೆಲ್ ವಿಡಿಯೋ ಆಗ್ತಾರ 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 ಅಂತ ತಲೆ ತಿಂತವ್ರೆ. ಸಿಲ್ವರ್ ಬಟನ್ ಬಂದ್ಮೇಲೆ ಹಾಕೋಣ ಬಿಡು. ಜೊತೆಗೆ ಬೇರೆ ಏನಾದ್ರು ಬೇಕಲ್ಲ, ಯಾವ್ದಾದ್ರು ರೋಸ್ಟ್ ಮಾಡದ? ನಮ್ದು ಟಿಪಿಕಲ್ ಕನ್ನಡಿಗ ಫೇಸ್ಬುಕ್ ಅಲ್ಲಿ ಬೇರೆ ಬರ್ಬೇಕು ಅಂತಿದ್ವಿ. ಆ ರಾಘವೇಂದ್ರ ಸ್ವಾಮಿ ಕೃಪೆ ಇದ್ರೆ ನಮ್ಮ ಅಜ್ಜಿ ತಾತಂದ್ರು ಬೇಗ ನಮ್ ವಿಡಿಯೋ ನೋಡಂಗಾಗ್ಲಿ, ಹಂಗೆ ಬೇಗ ಒಂದ್ ಒಳ್ಳೆ ವೀಕೆಂಡ್ ಸಿಗ್ಲಿ. ಮಗ ಸುತ್ತಿ ಬಳಸಿ ಎಲ್ಲಿಗೆ ಬತ್ತವನೆ ನಂಗೆ ಗೊತ್ತು. ಮಚ್ಚಾ, ಇಫ್ ಯು ಟಾಕ್ ಕನ್ನಡ ಇಟ್ ವೋಂಟ್ ವರ್ಕ್ ಡಾ, ಯು ನೀಡ್ ಟು ಟಾಕ್ ಇನ್ ಇಂಗ್ಲಿಷ್. ಮೀ ಕಮಿಂಗ್ ಇನ್ ವೀಕೆಂಡ್. ಮಗ ಇಲ್ಲಿ ನೋಡ ಯಾವ್ದೋ ಒಂದ್ ಬಾಗ್ಲೈತೆ, ಒಳಗಡೆ ಏನಾಯ್ತು ನೋಡೋದಾ?